ಐರ್ಲೆಂಡ್ ವಿರುದ್ಧ ಗೆದ್ದು ಟೀಂ ಇಂಡಿಯಾ ಇತಿಹಾಸವನ್ನು ಸೃಷ್ಟಿಸಿದ್ದಾರೆ. ಟಿ ಟ್ವೆಂಟಿ ವಿಶ್ವಕಪ್ ಅಲ್ಲಿ ಟೀಂ ಇಂಡಿಯಾ ತಂಡಕ್ಕೆ ಶುಭಾರಂಭ ಆಗಿದೆ. ಎಂಥ ಬೌಲಿಂಗು, ಎಂಥ ಬ್ಯಾಟಿಂಗುರು. ಐರ್ಲೆಂಡ್ ತಂಡ ಕಳಪೆ ತಂಡವೇನಲ್ಲ, ಆದರೆ ಕಳಪೆ ತಂಡದ ವಿರುದ್ಧ ಭರ್ಜರಿಯಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಟೀಂ ಇಂಡಿಯಾ ತಂಡ ಪಾಯಿಂಟ್ಸ್ ಟೇಬಲಲ್ಲಿ ನಂಬರ್ ಒನ್ ತಂಡವಾಗಿದೆ. ಇವತ್ತು ಟೀಂ ಇಂಡಿಯಾ ತಂಡದ ಪರ್ಫಾರ್ಮೆನ್ಸ್ ಹೇಗಿತ್ತು ಪೂರ್ತಿ ಹೈಲೈಟ್ಸ್ ನಾನು ನಿಮಗೋಸ್ಕರ ಕೊಡ್ತೀನಿ, ಬನ್ನಿ. ಬ್ಯಾಟಿಂಗು ಚೆನ್ನಾಗಿತ್ತು, ಬೌಲಿಂಗು ಚೆನ್ನಾಗಿತ್ತು. ಟಾಸ್ ಗೆದ್ದಿದ್ದು ಭಾರತ, ಮೊದಲು ಬೌಲಿಂಗ್ನ ಆಯ್ಕೆ ಮಾಡ್ತಾರೆ. ಬೌಲಿಂಗು ಸೂಪರಾಗಿ ಮಾಡಿದ್ರು. ಇಲ್ಲಿದೆ ನೋಡಿ ಮ್ಯಾಚ್ ಸಮರಿ. ಸೂಪರ್ ಆಗಿ ಬೌಲಿಂಗ್ ಮಾಡಿದ್ದು ಹಾರ್ದಿಕ್ ಪಾಂಡ್ಯ, 3 ವಿಕೆಟ್ ನ ತಗೊಂತಾರೆ, 27 ರನ್ ಹೊಡೆಸ್ಕೋತಾರೆ, ಒಂದು ಓವರ್ ಮೇಡಿನ ಕೂಡ ಆಗ್ತಾರೆ. ಮತ್ತೊಂದು ಕಡೆ ಬೂಮ್ರಾ 3 ಓವರ್ಗೆ 6 ರನ್ ಕೊಡ್ತಾರೆ, 2 ವಿಕೆಟ್ ತಗೊಂತಾರೆ. ಚಿಂದಿ ಅಕ್ಷದೀಪ್ ಸಿಂಗ್ ಸ್ಟಾರ್ಟ್ ಚೆನ್ನಾಗಿ ಮಾಡ್ತಾರೆ, 2 ವಿಕೆಟ್ ನ ಪಡಿತಾರೆ. ಸೂಪರ್ ಆಗಿ ಬ್ಯಾಟಿಂಗ್ ಯಾರೂ ಕೂಡ ಆಡಿಲ್ಲ. 96 ರನ್ಸ್ಗೆ ಐರ್ಲೆಂಡ್ ತಂಡ ಆಲ್ ಔಟ್ ಆಗುತ್ತೆ. ಉತ್ತರವಾಗಿ ಟೀಂ ಇಂಡಿಯಾ ತಂಡದ ಆಟಗಾರ ರೋಹಿತ್ ಶರ್ಮಾ ಅವರು 52 ರನ್ ಹೊಡೆದ ನಂತರ ಅವ್ರಿಗೆ ಶೋಲ್ಡರ್ ಅಲ್ಲಿ ಇಂಜುರಿ ಆಗುತ್ತೆ, ಅವರು ರಿಟೈರ್ಡ್ ಔಟ್ ಆಗಿ ಹೋಗ್ಬಿಡ್ತಾರೆ. ಋಷಭ್ ಪಂತ್ ಕೊನೆ ಗಂಟೆ ನಿಂತ್ಕೊಂಡು ನಾನು ಗೆಲ್ಲಿಸ್ತೀನಿ ಅಂತ 12.2 ಓವರ್ಸಲ್ಲಿ ಮ್ಯಾಚ್ನ ಮುಗಿಸಿದ್ರು. ಋಷಭ್ ಪಂತ್ ಅವರ 6 ಮೂಲಕ 36 ರನ್ಸ್ನ ಹೊಡೆದಿದ್ದಾರೆ. ವಿರಾಟ್ ಕೊಹ್ಲಿ ಹೇಳ್ಕೊಳ್ಳೋ ರೀತಿ ಆಡಿಲ್ಲ, ಸೂರ್ಯಕುಮಾರ್ ಯಾದವ್ಗೆ ಹೇಳ್ಕೊಡೋ ರೀತಿ ಆಡಿಲ್ಲ. ಈ ಒಂದು ಪಿಚ್ಚಲ್ಲಿ ಬ್ಯಾಟಿಂಗ್ ಮಾಡೋದು ತುಂಬ ಕಷ್ಟ ಅಂತ ಪ್ರೂವ್ ಮಾಡ್ತಾ ಇದ್ದಾರೆ. ಆದರೆ ರೋಹಿತ್ ಶರ್ಮಾ ಹಾಗೂ ಋಷಭ್ ಪಂತ್ ನೋಡ್ಕೊಂಡಾಡಿ ಪಂದ್ಯವನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಈ ಒಂದು ಪಿಚ್ಚಲ್ಲಿ ಬೌಲಿಂಗ್ ಮಾಡೋದು ತುಂಬ ಈಸಿ. ಬೂಮ್ರಾ ಎಂದಿನಂತೆ ಸಖತ್ತಾಗಿ ಮಾಡಿದ್ದಾರೆ, ಹಾರ್ದಿಕ್ ಪಾಂಡ್ಯ ಚೆನ್ನಾಗಿ ಮಾಡಿದ್ದಾರೆ, ಅಕ್ಷದೀಪ್ ಸಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಫಾಸ್ಟ್ ಬೌಲರ್ಸು ಈ ಒಂದು ಪಿಚ್ಚಲ್ಲಿ ವಿಕೆಟ್ ತಗೊಂಡಿದ್ದಾರೆ. ಅಕ್ಷರ್ ಪಟೇಲ್ ಕೂಡ ಒಂದು ವಿಕೆಟ್ನ ತಗೊಂಡ್ರು, ಮೊಹಮ್ಮದ್ ಸಿರಾಜ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು. ಟೀಂ ಇಂಡಿಯಾ ತಂಡ ಇವತ್ತು ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ, ಇತಿಹಾಸವನ್ನು ಸೃಷ್ಟಿಸಿದೆ. ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಶೇರ್ ಮಾಡಿ.